ಇನ್ನು ಚಂದ್ರ ಲೇಔಟ್ನಲ್ಲೂ ಕೂಡ ಓರ್ವ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಂತಹ ಪ್ರಕರಣ. ಈ ಪ್ರಕರಣದಲ್ಲಂತೂ ಈ ಪೈಶಾಚಿಕ ಕೃತ್ಯ ಅವ್ರು ನಡೆಸಿರೋದು ಗಾಬರಿ ಹುಟ್ಟಿಸುತ್ತೆ. ಹಿಂಗೂ ಇರ್ತಾರ ಜನ ಅಂತನ್ಬಿಟ್ಟು. ಆರೋಪಿಗಳ ಪೈಶಾಚಿಕ ಕೃತ್ಯ ಹೇಗಿತ್ತು ಅಂದರೆ, ಮಹಿಳೆಯ ಖಾಸಗಿ ಅಂಗಗಳಿಗೆ ಖಾರದ ಪುಡಿ ಹಾಕಿ ಟಾರ್ಚರ್ ಕೊಟ್ಟಿದ್ದಾರೆ. ಈ ಇದು ದೊಡ್ಡ ಕತೆ. ಇದು ಚೈನ್ ಸ್ನ್ಯಾಚ್ ಸುಲಿಗೆಗೆ ನಕಲಿ ಲೇಡಿ PSIಯನ್ನು ರೆಡಿ ಮಾಡಿ ಯುವಕರು ಮಾಡಿದರು. ಆ ಮನೆಯಲ್ಲಿ ಯುವಕನನ್ನು ಕೂಡಿಟ್ಟು ಕಿರುಕುಳ ಕೊಟ್ಟರು. ಮನೆಯಲ್ಲಿ ತಾಯಿ ದುಡ್ಡೆತ್ತಿಟ್ಟಿದ್ದಾರೆ ಅಂತ ಯುವಕ ಹೇಳಿದ. ಆ ತಾಯಿ ಕರ್ಕೊಂಬರ್ತಾರೆ, ಆ ತಾಯಿಯನ್ನು ಕರ್ಕೊಂಬಂದು ಆಕೆಗೆ ಟಾರ್ಚರ್ ಕೊಡ್ತಾರೆ. ಆ ತಾಯಿ ನಂಗೆ ಗೊತ್ತಿಲ್ಲಪ್ಪ ಯಾವ ಚಿನ್ನಾಭರಣ ಅಂತ ಗೊತ್ತಿಲ್ಲ ಅಂತ ಎಷ್ಟೇ ಹೇಳಿದ್ರು ತಾಯಿಯ ಬಾಯಿ ಕಟ್ಟುಬಿಟ್ಟು ಖಾಸಗಿ ಅಂಗಾಂಗಗಳಿಗೆಲ್ಲ ಖಾರದ ಪುಡಿಯನ್ನು ತುರುಕಿ ಚಿತ್ರ ವಿಚಿತ್ರವಾದ ರೀತಿಯಲ್ಲಿ ತಮ್ಮ ರಾಕ್ಷಸಿ ಕೃತ್ಯವನ್ನು ಮೆರೆದಿದ್ದಾರೆ ಈ ಗ್ಯಾಂಗ್. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇದು ಬಹಳ ಇದಾಗುತ್ತೆ ಅವರ ಅವರ ಕ್ರೌರ್ಯವನ್ನು ನೋಡಿದ್ರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೋತೀನಿ. ಉಮೇಶ್, ಯಾವುದರೂ ಇದು ಟೀಮ್ ಇದು ಈ ಹಿಂದೆನೂ ಕೂಡ ಈ ಥರದ ಯಾವುದಾದ್ರೂ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನಲ್ಲಿ ಇತ್ತ? ಇಷ್ಟೊಂದು ಕ್ರೌರ್ಯ ಅಂತಂದರೆ ಅವರ ಮನಸ್ಥಿತಿ ಎಂಥದ್ದು ಅಂತ. ಅರವಿಂದ, ಕಳೆದ 13ರ ಅಂದು ನಡೆದಿರುವಂಥ ಈ ಘಟನೆ ಇದು. ಚಂದ್ರ ಲೇಔಟ್ನಲ್ಲಿರುವಂಥ 40 ವರ್ಷದ ಮಹಿಳೆ ಮತ್ತು ಆಕೆಯ ಮಗ ವರುಣ್ ಅಂತೇಳಿ ಇಬ್ಬರನ್ನು ಕೂಡ ಅವರ ಮನೆಯಲ್ಲೇ ಕಿಡ್ನಾಪ್ ಮಾಡ್ತಾರೆ. ಅದರಲ್ಲಿ ಇಬ್ಬರು ರೌಡಿ ಶೀಟರ್ಗಳು ಕೂಡ ಸೇರಿದಂತೆ 9 ಜನ ಇಬ್ಬರನ್ನು ಕೂಡ ಕಿಡ್ನಾಪ್ ಮಾಡಿ ಕೆಂಗೇರಿಯ ಒಂದು ಮನೆಯಲ್ಲಿಡ್ತಾರೆ. ಅಲ್ಲಿ ಮನೆಯಲ್ಲಿಟ್ಟ ನಂತರದಲ್ಲಿ ಇವರು ಬಳಿ ಏನಾದ್ರೆ ಚಿನ್ನಾಭರಣ ಜೊತೆಗೆ 2 ಲಕ್ಷ ನಗದು ಕೊಡಬೇಕು ಅಂತೇಳಿ ಆಕೆಗೆ ಕಿರುಕುಳ ಕೊಟ್ಟಿರುವಂಥದ್ದು. ವರುಣ್ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಿದರೆ ಆಕೆಯ ಆತನ ತಾಯಿ ಏನಿದ್ರು 40 ವರ್ಷದ ಮಹಿಳೆ ಆಕೆಗೆ ಲೈಂಗಿಕ ದೌರ್ಜನ್ಯ ಎಸಗಿ 3 ದಿನಗಳ ಕಾಲ ಹೀನಾಯವಾಗಿ ನಡೆಸ್ಕೊಂಡಿರ್ತಾರೆ. ಕೊನೆಗೆ ಯಾವಾಗ ಪೊಲೀಸರಿಗೆ ಈ ವಿಚಾರ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಅವ್ರ ಹತ್ರ ಹಣ ಇಲ್ಲ ಅಂತ ಗೊತ್ತಾದ ನಂತರದಲ್ಲಿ ಬಿಟ್ಟು ಕಳಿಸಿರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿತ್ತು. ಈಗಾಗಲೇ ಇಬ್ಬರು ಮಹಿಳೆಯರು ಅಂದರೆ ಯಾರು ಯಾರ ಮನೇಲಿ ಕೂಡ ಹಾಕಿದ್ರು ಅವರ ಮಹಿಳೆಯರು ಸೇರಿದಂತೆ ಇಬ್ಬರು ರೌಡಿ ಶೀಟರ್ಗಳು ಸೇರಿ 9 ಜನರನ್ನು ಈಗ ಪೊಲೀಸರು ಬಂಧನ ಮಾಡಿರುವಂಥದ್ದು. ವಿಚಾರಣೆ ವೇಳೆಯಲ್ಲಿ ಈ ವರುಣ್ ಏನಿದ್ದ, ವರುಣ್ ಇತರೆ ಆರೋಪಿಗಳಿಂದ ಕದ್ದ ಚಿನ್ನಾಭರಣ ಆಗಿರ್ಬೋದು, ಮೊಬೈಲ್ಗಳಾಗಿರ್ಬೋದು, ಇವನ್ನೆಲ್ಲ ಕೂಡ ಅಡ ಇಟ್ಕೋತಾ ಇದ್ದ, ಅದನ್ನು ಬೇರೆಯವರಿಗೆ ಮಾರ್ತಾ ಇದ್ರು ಅನ್ನೋದು ಈ ರೌಡಿ ಶೀಟರ್ಗಳಿಗೆ ಗೊತ್ತಾಗುತ್ತೆ. ಹಾಗಾಗಿ ಇವ್ರ ಹತ್ರ ಹೆಚ್ಚಿನ ಚಿನ್ನಾಭರಣ ಇರ್ಬೋದು ಮತ್ತು ಈ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರೋದಕ್ಕೆ ನಗದು ಕೂಡ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಅವರನ್ನು ಕಿಡ್ನಾಪ್ ಮಾಡಿ ಈ ರೀತಿಯಾಗಿ ಕಿರುಕುಳಗೊಂಡಿರುವಂಥದ್ದು. ಆತನ ಮೇಲೆ ಹಲ್ಲೆ ಮಾಡಿದರೆ ಮಹಿಳೆಯನ್ನು 3 ದಿನಗಳ ಕಾಲ ಕೂಡ ಹಾಕಿ ತುಂಬ ಹೀನಾಯವಾಗಿ ನಡೆಸ್ಕೊಂಡಿರುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಉಮೇಶ್, ಧನ್ಯವಾದ. ಎಂಥೆಂಥ ಜನ ಇರ್ತಾರೆ, ಎಂಥೆಂಥ ಕ್ರಿಮಿನಲ್ಸ್ ಇರ್ತಾರೆ, ಅವರ ಮಾನಸಿಕ ಸ್ಥಿತಿಗತಿ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಇದು.